ಇಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಸಾರವಾನ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದುಕೊಂಡು ವಿದ್ಯಾರ್ಥಿ ಗಂಗು ಕಟಕರ್ ಅವರು 2021 ರ ಇಂಡೋ ನೇಪಾಳ್ ಇನ್ವಿಟೇಷನಲ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ 5 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಮತ್ತು ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ. ಈ ರೀತಿ ಹೆಮ್ಮೆಯನ್ನು ತಂದುಕೊಟ್ಟ ವಿದ್ಯಾರ್ಥಿಗೆ ಸಾರವಾನ ಸೈನಿಕ ತರಬೇತಿ ಕೇಂದ್ರದ ರಾಮದುರ್ಗದ ಇವರದ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯಾರ್ಥಿ ಗಂಗು ಕಟಕರ್ ಅವರು, ನನ್ನ ಈ ಸಾಧನೆಗೆ ಕಾರಣ ಸಾರವಾನ ಸೈನಿಕ ತರಬೇತಿ ಕೇಂದ್ರ ಹಾಗೂ ಶಿಕ್ಷಕರು. ನನಗೆ ಸಾರವಾನ ಸೈನಿಕ ತರಬೇತಿ ಕೇಂದ್ರ ಅವರು ನನಗೆ ತನ್ನ ಕುಟುಂಬದ ಸದಸ್ಯನ ಹಾಗೆ ನೋಡಿಕೊಂಡು ಅನೇಕ ರೀತಿಯಿಂದ ಸಹಾಯವನ್ನು ಮಾಡಿದ್ದಾರೆ. ನನ್ನ ಈ ಸಾಧನೆಗೆ ಅವರೇ ಕೂಡ ಕಾರಣೀಭೂತರು ಎಂದು ಹೇಳಿದರು. ತದನಂತರದಲ್ಲಿ ಮಾತನಾಡಿದ ಸೈನಿಕ ತರಬೇತಿ ಕೇಂದ್ರದ ಮುಖ್ಯೋಧ್ಯಾಪಕರಾಗಿರುವ ಯಾಸಿನ್ ಸರ್ವಾನ್ ಅವರು, ನಮ್ಮ ಸೈನಿಕ ತರಬೇತಿ ಕೇಂದ್ರವು ಪ್ರಾರಂಭವಾಗಿ 3 ವರ್ಷ ಆಯಿತು. 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಂಡಿಯನ್ ಆರ್ಮಿಯಲ್ಲಿ ಆಯ್ಕೆಯಾಗಿದ್ದಾರೆ. ಕೊರೋನಾ ರೋಗದಿಂದ ಜನರು ಆರ್ಥಿಕ ಪರಿಸ್ಥಿತಿ ಕೆಟ್ಟಿದೆ. ಆದ ಕಾರಣ ನಮ್ಮ ಸೈನಿಕ ತರಬೇತಿ ಕೇಂದ್ರದಿಂದ ಬಡವರಿಗೆ ಉಚಿತ ತರಬೇತಿ ಹಾಗೂ ಉಚಿತವಾಗಿ ಅಭ್ಯಾಸ ಉಪಕರಣಗಳನ್ನು ನೀಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹೀಗೆ ಹಲವಾರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಪ್ರೋತ್ಸಾಹ ನೀಡುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸಾರವಾನ ಸೈನಿಕ ತರಬೇತಿ ಕೇಂದ್ರ ರಾಮದುರ್ಗದಲ್ಲಿ ತರಬೇತಿ ಪಡೆದುಕೊಂಡು ಹಲವಾರು ವಿದ್ಯಾರ್ಥಿಗಳು ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೂ ರಾಜ್ಯದ ವಿವಿಧ ಜಿಲ್ಲೆ ಮತ್ತು ರಾಮದುರ್ಗ ತಾಲೂಕಿನ ಸುತ್ತಮುತ್ತಲಿನ ಇಂಡಿಯನ್ ಆರ್ಮಿ ಮತ್ತು SSC ತರಬೇತಿಯನ್ನು ನೀಡಲಾಗುವುದು. ಈ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಸಾರವಾನ ಸೈನಿಕ ತರಬೇತಿ ಕೇಂದ್ರ ರಾಮದುರ್ಗದ ಸಂಸ್ಥಾಪಕರಾಗಿರುವ ಹಾಗೂ ಮಾಜಿ ಸೈನಿಕರಾದ ಅಸ್ಲಾಂ ಸಾರವಾನ್ ಅವರು, ನಲಬೇಡೆ ಸರ್ ಅವರು, ಕಾಳೆ ಸರ್, ಈ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಮಂಜುನಾಥ್ ರಾಠೋಡ್, ನವ ಕರ್ನಾಟಕ ಟೈಮ್ಸ್, ರಾಮದುರ್ಗ. ಅವ್ರು ಹೇಳಿದ್ರು ನೀ ಅವಶ್ಯವಾಗಿ ಬರೋ ನಮ್ಮ ಹುಡುಗಲ್ಲಿ ಫಸ್ಟ್ ಕ್ಲಾಸ್ ಇದೆ ಅಂದ್ರೆ ಹಣೆ ನಾವು ಇದೆ ಇದು ಮಾಡಿದ್ರೆ ಟ್ರೀಟ್ ಮಾಡಿದ್ರೆ ಅಂತ ಅವರು ಫಸ್ಟ್ ಕ್ಲಾಸ್ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಏನು ಹೇಳಬೇಕಂದ್ರೆ ಥ್ಯಾಂಕ್ಸ್ ಹೇಳಬೇಕು. ಹೊರಗಿನವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀವಿ, ಬಟ್ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳಂಗಿಲ್ಲ ಅಂತ ಅವರು ನಮ್ಮ ಮನೆ ನೋಡಿದ್ದಾರೆ. ನಾನು ಈ ಅಕಾಡೆಮಿ ಬಂದಿಂದ ಸಕ್ಸಸ್ ಕಟ್ಟಿ ದೇವ್ ಇದ್ದಾರ, ಸರ್ ಅದಾರ, ಈ ಸರ್ ಅದಾರ, ಎಲ್ಲರೂ ಅದಾರ, ಫಸ್ಟ್ ಕ್ಲಾಸ್ ಹೆಲ್ಪ್ ಮಾಡ್ತಾರೆ. ಈ ಫ್ರೀ ಕೋಚಿಂಗು ನಡ್ಸಾಕತ್ತಾರೆ ಇವಾಗ. ಈ ಕಾಲದಾಗ ಯಾವ ಕೊಡಂಗಿಲ್ಲ ಫ್ರೀ ಕೋಚಿಂಗ್ ಕರೆಯಬೇಕಾದ್ರೆ. ನಾ ಎಲ್ಲಿ ಕಂಡಿರಲಿಲ್ಲ, ಮಸ್ತ್ ಹೆಲ್ಪ್ ಮಾಡತ್ತಾರ ಅಂದು. ಹಿಂಗೆ ನಂಗೆ ಯಾವಾಗ ಹೆಲ್ಪ್ ಮಾಡಿ ನಾನು ಹಿಂಗೆ ಇದು ಸಾಧನೆ ಮಾಡ್ತೇನೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲ ಗಣ್ಯರಿಗೆ ನನ್ನ ತುಂಬ ಹೃದಯದ ಸ್ವಾಗತವನ್ನು ಹೇಳುತ್ತೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಒಂದು ನಮ್ಮ ಸ್ಟೇಜನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲರಿಗೂ. ಮತ್ತು ಇಲ್ಲಿ ಬಂದಂಥ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಗಂಗು ಕಟ್ಟಿಗಾರ್ ಅವರಿಗೆ ಮಾಡಿದ್ದಕ್ಕೆ ಎಲ್ಲರೂ ಹೆಲ್ಪ್ ಮಾಡಿದ್ದೀರಿ ಮತ್ತು ಎಲ್ಲ ವಿದ್ಯಾರ್ಥಿಗಳೂ ಇದಕ್ಕೆ ಸಪೋರ್ಟ್ ಮಾಡಿದ್ದೀರಿ. ನಮ್ಮ ಅರುಳಿ ಸರ್, ಕಾಳೆ ಸರ್ ಹಾಗೂ ನಮ್ಮ ಸರ್ವಾನ್ ಸೈನಿಕ ತರಬೇತಿ ಕೇಂದ್ರದ ಸಂಪರ್ಕರಾದಂಥ ಅಸ್ಲಂ ಸರ್ವಾನ್ ಸರ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಒಂದು ಸರ್ವಾನ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಈಗ ಫ್ರೀ ಆಫ್ ಕಾಸ್ಟ್ ಕೋಚಿಂಗ್ ಕೊಡುವ ಒಂದು ನಾವು ಮುಖ್ಯ ಕಾರಣ ಏನೆಂದರೆ ಬಡ ಜನರು ಕೊರೋನಾ ಪೀಡಿತರಾಗಿ ಕೊರೋನಾ ಸಲುವಾಗಿ ಎಲ್ಲರೂ ತನ್ನ ಜಾಬನ್ನು ಕಳೆದುಕೊಂಡಿದ್ದಾರೆ. ಆದ ಕಾರಣ ಎಲ್ಲರ ಆರ್ಥಿಕ ಪರಿಸ್ಥಿತಿ ಈಗ ಕೆಟ್ಟು ಹೋಗಿದೆ. ಆದ ಕಾರಣ ನಾವು ಈಗ ಲಿಮಿಟೆಡ್ ಫ್ರೀಡ್ಯೂಸ್ ಸಂಬಂಧ ಎಲ್ಲರಿಗೂ ನಾವು ಫ್ರೀಯಾಗಿ ಏನನ್ನು ಕೋಚಿಂಗನ್ನು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ನಾವು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟ್, ಅದರ ಒಂದು ಪ್ರಯೋಜನ ಎಲ್ಲ ಬಡ ಜನಾಂಗ, ಈ ರಾಮದುರ್ಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ನಮ್ಮ ಬೆಳಗಾವಿ ಡಿಸ್ಟಿಕ್, ಅದರ ಡಿಸ್ಟಿಕ್, ಯಾವುದೇ ಡಿಸ್ಟಿಕ್ ಆಗಲಿ, ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಈ ಥರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಮತ್ತು ನಾವು ಹೀಗೆ ಕಂಗು ಕಟ್ಟಿಕಾರ್ ಅಂತ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡ್ತೇವೆ ಹಾಗೂ ನಮ್ಮ ಎಲ್ಲ ಸಪೋರ್ಟನ್ನು ನಾವು ಅವರಿಗೆ ಪ್ರತಿಯೊಬ್ಬ ಇಂಥ ಗಂಗು ಕಟ್ಟಿಗರನ್ನ 10 ಗಂಗು ಕಟ್ಟಿಗರನ್ನ ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಅವರು ನಮ್ಮ ಕರ್ನಾಟಕ, ನಮ್ಮ ದೇಶ, ನಮ್ಮ ಜಿಲ್ಲೆ ಬೆಳಗಾವಿ ಮತ್ತು ನಮ್ಮ ರಾಮದುರ್ಗ ತಾಲೂಕಿನ ಹೆಸರನ್ನು ಮತ್ತು ನಮ್ಮ ಭಾರತ ದೇಶದ ಹೆಸರನ್ನು ಇನ್ನೂ ದೇಶಗಳಲ್ಲಿ ಮಾಡಿ ಅಂತ ನಾನು ಒಂದು ಆಶ್ವಾಸನೆಯನ್ನು ಮಾಡ್ತೀನಿ. ಇಷ್ಟು ನನ್ನೊಂದು 2 ಮಾತುಗಳನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ NKT ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.